ದೊಡ್ಡ ಮನಸ್ಸಿನ ನಿರ್ದೇಶಕರು ಇವರಿಬ್ಬರು ಇರೋದ್ರಿಂದ ಬಹುಶಃ ಇದು ನನಗೆ ದೊಡ್ಡ ಸಿನಿಮಾ. ಸರ್, ಹಾಲು ತುಪ್ಪ ಅಂತಂದ್ರೆ ಒಂದು ಇದ್ರಲ್ಲಿ ಒಂದು ಸಾಲ್ ಬರುತ್ತೆ, ದೇವರು ಕೊಟ್ಟ ಹಾಲು ಮನುಷ್ಯ ಮಾಡಿದ ತುಪ್ಪ. ದೇವರು ಹಾಲನ್ನ ಕೊಟ್ಟ, ಆ ಹಾಲನ್ನ ಮನುಷ್ಯ ತುಪ್ಪ ಮಾಡ್ಕೊಂಡ. ನಿನ್ನ ಜೀವನ ನೀನು ಉಪ್ಪ ಮಾಡ್ಕೊಳ್ಳಪ್ಪ, ರುಚಿಯಾಗಿ ಬದುಕಬೇಕು ಅನ್ನೋದೇ ತತ್ವ ಕೇಳಪ್ಪ. ಸೊ ನಮ್ಮ ಹಾಲು ತುಪ್ಪ ಏನು ಅಂತಂದ್ರೆ, ಹಾಲು ದೇವರು ಜೀವನ ದೇವರು ನಮಗೆ ಕೊಡ್ತಾನೆ, ಅದನ್ನ ನಾವು ತುಪ್ಪದ ತರ ರುಚಿಯಾಗಿ ಮಾಡ್ಕೋಬೇಕು ಅನ್ನೋಂಥ ಸಂದೇಶ ಹಾಲು ತುಪ್ಪಲ್ಲಿ ಕೊಡ್ತಾ ಇದ್ದೀನಿ. ಇದರಲ್ಲಿ ತಿಥಿ ಅಲ್ಲ ಅಂತ ಹೇಳಿರೋ ಉದ್ದೇಶ ಇಷ್ಟೇನೆ. ಅವರಿಬ್ಬರನ್ನ ಇಟ್ಕೊಂಡು ಎಷ್ಟು ಸಿನಿಮಾಗಳು ಬಂದಿವೆ ನಿಜಕ್ಕೂ ಸ್ವಲ್ಪ ಏನು ಬರ್ತಾ ಇದೆಯಲ್ಲ, ಆ ಸಾಲಿನಲ್ಲಿ ನಮ್ದಲ್ಲ. ನಾವು ಒಂದು ವೃದ್ಧಾಪ್ಯದಲ್ಲಿ ಬರುವಂತ ವಿಷಯನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದೀವಿ, ನಾಡು ಹೋಗಂತದೆ ಕಾಡು ಬಾ ಅಂತದೆ. ಅಂದ್ರೆ ಆ ಏಜ್ಗೆ, ಆ ಓಲ್ಡ್ ಏಜ್ ಏನಿರುತ್ತೆ ಅವ್ರಿಗೆ ಒಂದು ಇನ್ಸ್ಪೈರ್ ಮಾಡುವಂತ ಒಂದು ಸಬ್ಜೆಕ್ಟ್. 100% ನೀವು ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ, ಇದೊಂದು ಸೀನಿಯರ್ ಸಿಟಿಸನ್ಸ್ಗೆ ಗೌರವ ತರುವಂತ ಒಂದು ಸಿನಿಮಾ. ಥ್ಯಾಂಕ್ ಯು. ಸಂಗೀತದಲ್ಲಿ 4 ಹಾಡುಗಳಿವೆ, ಇದ್ರ ಮಾತಾಡಿ. 4 ಹಾಡಲ್ಲಿ 1 ಹಾಡನ್ನ ಕುನಾಲ್ ಗಂಜಾವಲ ಹಾಡಿದ್ದಾರೆ, ಮತ್ತೊಂದನ್ನ ಜೋಗಿ ಪ್ರೇಮ್, ಒಂದು ಈ ಪ್ಯಾಥೋ ಸಾಂಗ್ ಏನಿದೆ, ನಾಡು ಬಾ ನಾಡು ಹೋಗಂತದೆ ಕಾಡು ಬಾ ಅಂತದೆ, ಇರೋ 2 ದಿನ ನೀನು ಇದ್ದು ಹೋಗು ಸ್ವಾಮಿ, ಎದ್ದು ಹೋದ ಮೇಲೂ ನಿನ್ನ ಹೆಸರು ಹೇಳಿ ಭೂಮಿ ಅಂತ ಬರುವಂತ ಒಂದು ಹಾಡು. ಸಾವಿನ ದಿನಗಳನ್ನ ಎಣಿಸುತ್ತ ಕೂರೋ ಬದಲು ಬದುಕುವ ಕ್ಷಣಗಳನ್ನ ಸಂಭ್ರಮಿಸುವ. ಸೊ ಸಾಯೋ ದಿನಗಳನ್ನ ಎಣಿಸೋದಕ್ಕಿಂತ ಬದುಕುವಷ್ಟು ದಿನನ ಸಂಭ್ರಮಿಸಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಹೇಳುವಂತ ಹಾಡು. ಅದನ್ನ ಜೋಗಿ ಪ್ರೇಮ್ ಮಾಡ್ತಾ ಇದ್ದಾರೆ. ಮತ್ತೊಂದು ಚಂದನ್ ಶೆಟ್ಟಿ ಅಂತ ಒಂದು ಹಳ್ಳಿಗಳ ಒಂದು